ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿರಣ್ ಗುರು, ಪುರೋಹಿತ್ ಗುರುಜಿ. ವೀಕ್ಷಕರೇ, ಆರನೆಯ ರಾಶಿಯಾಗಿರತಕ್ಕಂಥ ಕನ್ಯಾ ರಾಶಿಯ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ಇದನ್ನು ತಿಳಿಸ್ಕೊಡೋಕ್ಕೂ ಮುಂಚೆ ನಿಮಗೆ ಒಂದು ವಿಚಾರ ಹೇಳ್ತೇನೆ. TV 63 ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನಲನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಇದರಲ್ಲಿ ಇನ್ನೂ ಉತ್ತಮವಾಗಿರತಕ್ಕಂಥ ಸಲಹೆ ಮಾರ್ಗದರ್ಶನಗಳು ಸಿಗುತ್ತೆ. ನೀವು 4 ಜನಕ್ಕೂ ಕೂಡ ಅದನ್ನು ಹಂಚಬಹುದು. ವೀಕ್ಷಕರೇ, ಕನ್ಯಾ ರಾಶಿಯಲ್ಲಿ ಇರತಕ್ಕಂಥ 2024 ಇಸ್ವಿಯಲ್ಲಿ ಯಾವ ಥರ ಇರುತ್ತೆ, ಯಾವ ಥರ ಇರೋದಿಲ್ಲ ಎಂಬುದು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸಿ ಹೇಳ್ತೇನೆ ನಾನು ಇವತ್ತು. ವೀಕ್ಷಕರೇ, ಈ ರಾಶಿಯಲ್ಲಿರುವವರು ಯಾವ ಕೆಲಸ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ತೃಪ್ತಿ ಎಂಬುದು ಇರುವುದಿಲ್ಲ. ಯಾಕೆ ತೃಪ್ತಿ ಎಂಬುದು ಇರುವುದಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸು ಚಂಚಲವಾಗಿರುತ್ತೆ. ಯಾವುದೋ ಒಂದು ಕೆಲಸ ಮಾಡುವಾಗ 100 ಸತಿ ವಿಚಾರ ಮಾಡ್ತೀರಾ, ಮಾಡಲೋ ಬೇಡವೋ, ಮುಟ್ಲೋ ಬೇಡವೋ, ಹೋಗ್ಲೋ ಬೇಡವೋ ಅನ್ನೋತಕ್ಕಂಥ ವಿಚಾರ ಮಾಡ್ತಾ ಇರ್ತಾರೆ. ಈ ವಿಚಾರದಲ್ಲಿ ಆಗತಕ್ಕಂಥ ಏಳು ಬೀಳು ಎದ್ದೇಳು ಏನಾಗುತ್ತಂದರೆ, ನೀವು ಯಾವ ರೀತಿ ಹೇಳ್ತಾ ಹೋಗ್ತೀರ ಅಷ್ಟೇ ಬಿಡ್ತಾನೆ ಹೋಗ್ತೀರ, ಮುಂದೆ ಸಂಪೂರ್ಣವಾಗಿ ಏಳಿಗೆ ಅನ್ನೋದು ಆಗೋದಿಲ್ಲ. ನಂತರ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, 8 ಸ್ಥಾನದಲ್ಲಿ ಗುರು, ಮೇಷರಾಶಿಯಿಂದ 8 ಸ್ಥಾನದಲ್ಲಿ ಗುರು ಇರೋದರಿಂದ ನಿಮಗೆ ಸ್ಥಾನ ಭ್ರಷ್ಟ ಆಗುತ್ತೆ. ಅಂದರೆ ನೀವು ಮಾಡ್ತಕ್ಕಂಥ ಕೆಲಸಗಾರ್ಯಗಳಲ್ಲಿ ಕೆಲವೊಂದು ಅಪಮಾನ ಅವಮಾನಗಳಾಗುತ್ತೆ, ನೆಮ್ಮದಿ ಅನ್ನೋದು ಇರೋದಿಲ್ಲ. ಈ ಸರ್ಕಾರಿ ಕೆಲಸ ಮಾಡೋರಿಗೆ ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ ಕನ್ಯಾ ರಾಶಿ ಈ ವರ್ಷ 2024 ನಡೀತಾ ಇದೆ. 2024 ಸರ್ಕಾರಿ ನೌಕರರಿಗೆ ಅಪಮಾನ ಅವಮಾನ ಅಪಹಾಸ್ಯ ಆಗ್ತಾ ಹೋಗುತ್ತೆ, ಮಾನಸಿಕ ಕಿರುಕುಳ ಉಂಟಾಗುತ್ತೆ, ಖಿನ್ನತೆಗೊಳಗಾಗ್ತೀರಾ. ನೀವೆಷ್ಟೋ ಒಂದು ಪ್ರಯತ್ನ ಪಟ್ಕೊಂಡು ಒಂದು ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಎಲ್ಲ ಉಲ್ಟನಾಗ್ತಾ ಹೋಗುತ್ತೆ. ಆಮೇಲೆ ವ್ಯಾಪಾರದಲ್ಲಿ ಇರತಕ್ಕಂಥ ಜನಗಳು, ವ್ಯಾಪಾರಕ್ಕೆ ಹೊಸ ವ್ಯಾಪಾರ ಮಾಡಬೇಕಾಗಿರ್ತಕ್ಕಂಥ ಜನಗಳು ಕೈ ಹಾಕ್ಲಿಕ್ಕೆ ಹೋಗಬೇಡಿ, ಕೈ ಸುಟ್ಕೊಳ್ತೀರಾ. ಯಾವುದೋ ಕಾರಣಕ್ಕೂ ಹೊಸ ವ್ಯಾಪಾರ ಬೇಡ. ಹೊಸ ವ್ಯಾಪಾರದಲ್ಲಿ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ. ಲಕ್ಷಾನುಗಟ್ಟಲೆ ನಷ್ಟ ಮಾಡಿಕೊಂಡು ತಲೆ ಮೇಲೆ ಋಣಬಾಧೆ ಹೊತ್ತು ಕೂತ್ಕೊಳ್ಬೇಕಾಗುತ್ತೆ. ಕಾರಣ, ರಾಹು ಮತ್ತು ಕೇತು 7 ಮತ್ತು 1 ಸ್ಥಾನದಲ್ಲಿ ಇರುವುದರಿಂದ ಮಾನಸಿಕ ವ್ಯಾಧಿ, ಆರೋಗ್ಯ ವ್ಯಾಧಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಲದ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ವ್ಯಾಪಾರದಲ್ಲಿ ಯಾವುದೋ ಕಾರಣಕ್ಕೂ ಲಾಭವಾಗಿ ಇರುವುದಿಲ್ಲ. ಹಾಗೂ ಸಪ್ತಮ ಸ್ಥಾನದಲ್ಲಿ ಶನಿ ಇರುವುದರಿಂದ ಪತಿ ಪತ್ನಿ ವಿವರಸಾಗುತ್ತೆ, ಅನವಶ್ಯಕವಾಗಿ ಸಂಚಾರ ಆಗುತ್ತೆ, ಕೌಟುಂಬಿಕ ಕಲಹ, ಹೀಗೆ ಅಶುಭ ಫಲಗಳು ಕಂಡು ಬರ್ತಾ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಕಲಹಗಳು ಪ್ರತಿಯೊಂದು ಮನೆಯಲ್ಲಿ ಇದ್ದಿದ್ದೇ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಂತ ಹೇಳಿ ವಿಚಾರ ಮಾಡ್ತಾ ಸುಮ್ಮನೆ ಕೂಡ್ಲಿಕ್ಕೆ ಹೋಗಬಾರ್ದು. ಈ ಗ್ರಹಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಗುರು ಶನಿ ರಾಹು ಕೇತು ತುಂಬ ಒಳ್ಳೆಯವರಿದ್ರು ಕೂಡ ನಮಗೆಷ್ಟೇ ಅಪಾಯಕಾರಿಯಾಗಿ ಆ ಸ್ಥಾನದಲ್ಲಿ ನಮಗೆ ದೋಷ ಕೊಡ್ತಾ ಹೋಗ್ತಾರೆ. ಈ ದೋಷದಿಂದ ನೀವು ಮುಕ್ತಿ ಆಗಬೇಕಂತ ಹೇಳಿದರೆ ಶಿವನ ಆರಾಧನೆ ಮಾಡಬೇಕು. ಪ್ರತಿ ಸೋಮವಾರ ತಪ್ಪದೇ ಇರಂಗೆ ಶಿವನ ಆರಾಧನೆ ಮಾಡ್ತಾ ಹೋಗಿ ಈ ದೋಷಗಳಿಂದ ಮುಕ್ತಿ ಆಗ್ತೀರಾ. ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಬರುವುದಿಲ್ಲ. ಮನೆಯಲ್ಲಿ ತಂದೆ ತಾಯಿಯರಿಗೆ ಮೊದಲು ಗೌರವ ಕೊಡೋದನ್ನು ಕಲಿತ್ಕೊಳ್ಬೇಕಾಗುತ್ತೆ ಈ ರಾಶಿಯವರು. ಮುಖ್ಯವಾಗಿ ನೀವು ನಿಮ್ಮದೇ ನೀವು ಹಠ ಸಾಧಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತೀರ. ದಯವಿಟ್ಟು ಹೇಳ್ತೀನಿ ನಿಮಗೆ, ನೀವು ಯಾವುದೋ ಕಾರಣಕ್ಕೂ ಹಠ ಪಡ್ಲಿಕ್ಕೆ ಹೋಗಬೇಡಿ. ಈ ವರ್ಷ ನಿಮಗೆ ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ ವರ್ಷ ಆಗ್ತಾ ಇದೆ. ಯಾವುದೋ ರೀತಿಯೂ ಮನೆ ಕಟ್ಟಡ ಮಾಡಲಿಕ್ಕೆ ಹೋದರೆ ಆಯಿತು, ತಿರುಗಾಡತಕ್ಕಂಥ ಸಂದರ್ಭ ಬಂದರೆ ಆಯಿತು, ಸ್ನೇಹಿತರ ಜೊತೆ ತಿರುಗಾಡುವಾಗೂ ಆಯಿತು, ಮನೆಯಲ್ಲಿ ಹೆಣ್ಣು ಮಕ್ಕಳ ಜೊತೆ ತಿರುಗಾಡುವಾಗೂ ಆಯಿತು, ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮಗೆ ವಾಹನ ಅಪಘಾತ ಮತ್ತು ತಲೆ ಭಾಗದಲ್ಲಿ ತೊಂದರೆ ಇವೆರಡೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ಈ ವರ್ಷ. ದಯವಿಟ್ಟು ಸ್ನೇಹಿತರೆ, ತುಂಬ ಎಚ್ಚರಿಕೆಯಿಂದ ಇರಿ. ಓಡಾಡುವಾಗ ತುಂಬ ಎಚ್ಚೆತ್ಕೊಂಡು ಓಡಾಡಿ, ನಡೆದಾಡುವಾಗ ಎಚ್ಚೆತ್ಕೊಂಡು ಓಡಾಡಿ, ಕೆಲಸ ಮಾಡುವಾಗ ಸಂದರ್ಭದಲ್ಲಿ 1 ಬಿಟ್ಟು 10 ಯೋಚನೆ ಮಾಡಿ, ಕೂತ್ಕೊಂಡು ಚರ್ಚೆ ಮಾಡಿ ಮನೆಯವ್ರ ಜೊತೆಗೆ. ತುಂಬ ಒಳ್ಳೆಯ ಸಂದೇಶ ಸಿಗುತ್ತೆ, ನಿಮ್ಮ ಮನೆಯಿಂದ ಉಪದೇಶವೂ ಆಗುತ್ತೆ ಮತ್ತು ನಿಮಗೆ ಉಪಕಾರವೂ ಆಗುತ್ತೆ. ನಿಮ್ಮಿಂದ ಇನ್ನೊಬ್ಬರು ಉಪಕಾರ ಆಗೋ ವಿಚಾರ ಮಾಡಿ ಯಾವುದೋ ರೀತಿಯೂ ಕೆಟ್ಟ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ತುಂಬ ಜೀವನ ತುಂಬ ಚೆನ್ನಾಗಿದೆ ನಿಮಗೆ ಕನ್ಯಾ ರಾಶಿಯವರಿಗೆ. ಆದರೂ ಕೂಡ ಕೆಲವೊಂದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ, ಅತಿ ಬುದ್ಧಿವಂತಿಕೆ ಮಾಡಲಿಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಇರಿ. ಕೆಲಸ ಸಂಪೂರ್ಣವಾಗಿ ನಿಮ್ಮ ಪ್ರಕಾರವಾಗಿಯೇ ನಡೀತಾ ಹೋಗುತ್ತೆ. ಅಕ್ಕ ತಂಗಿಯರ ಕಾಲನ್ನು ತೊಳೆದು ನೀವು ಕನ್ಯಾದಾನ ಮಾಡಬೇಕಾಗುತ್ತೆ. ಈ ಸಂದರ್ಭವೂ ಬರ್ತಾ ಇರುತ್ತೆ. ಯಾಕಂದರೆ ಸಂಬಂಧದಲ್ಲಿ ರಿಲೇಷನ್ಶಿಪ್ಪಲ್ಲೇ ನಿಮಗೆ ಮದುವೆ ಕಾರ್ಯಗಳು ಮನೆಯಲ್ಲಿ ನಡೆಯತಕ್ಕಂಥ ಯೋಗವುಳ್ಳವರು ಆಗ್ತೀರಾ.
ಮತ್ತು ಬಂಧು ಬಳಗದಲ್ಲಿ ಹಿತೇಶಿಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದ ಯಾವುದೇ ರೀತಿಯೂ ಮುತುವರ್ಜಿ ವಹಿಸಿಕೊಂಡು ಕೆಲಸ ಮಾಡಲಿಕ್ಕೆ ಹೋಗಬಾರದು. ಎಚ್ಚರಿಕೆಯಿಂದ ಕೆಲಸ ಮಾಡಿ, ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಅಂದರೆ ಬಂಧು ಬಳಗದಿಂದ ನಿಷ್ಠುರಕ್ಕೊಳಗಾಗ್ತೀರ, ಕೆಟ್ಟ ಅಪವಾದಗಳಿಂದ ಮೇಲೆ ಬರುತ್ತೆ, ನೆಮ್ಮದಿ ಇಲ್ದಿರತಕ್ಕಂಥ ಜೀವನ ವೈರಾಗ್ಯ ಜೀವನಕ್ಕೆ ನಿಮಗೆ ಕಾಲು ಎಳೆತನ ಮಾಡುತ್ತೆ. ಆದ್ದರಿಂದ ಎಚ್ಚರವಾಗಿರಿ. ಯಾವುದೋ ಕಾರಣಕ್ಕೂ ಹಳದಿ ಬಟ್ಟೆನ ಗಂಡೆ ಮಕ್ಕಳಾಗಲಿ ಹೆಣ್ಮಕ್ಕಳೇ ಆಗಲಿ ಧರಿಸ್ತಿಕ್ಕೆ ಹೋಗಬೇಡಿ. ಹಳದಿ ಬಟ್ಟೆ ಧರಿಸ್ತೇನೆ, ನೀವು ಆರಾಮಾಗಿರ್ತೀರ. ಪ್ರತಿ ಸೋಮವಾರ ಯಾವುದೋ ಕಾರಣಕ್ಕೂ ತಪ್ಪಿಸ್ಲಾರ್ದಂಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಆರಾಧನೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ನಿಮಗೆ ಸೆಪ್ಟೆಂಬರ್ ತಿಂಗಳು ಭಾರಿ ಎಚ್ಚರಿಕೆಯಿಂದ ಇರಬೇಕು. ಸೆಪ್ಟೆಂಬರು ಮತ್ತು ಮಾರ್ಚ್ ತಿಂಗಳಲ್ಲಿ ಭಾರಿ ಎಚ್ಚರಿಕೆಯಿಂದ ನೀವು ಕಾಲಿಡಬೇಕಾಗುತ್ತೆ. ಎದಕ್ಕಂತ ಹೇಳಿದರೆ ನಡೆದಾಡ್ತಕ್ಕಂಥ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಆಗತಕ್ಕಂಥದ್ದು ಇವೇ ಎರಡು ತಿಂಗಳು. ತುಂಬ ಕಷ್ಟಕರವಾಗಿರ್ತಕ್ಕಂಥ ತಿಂಗಳಿದೆ. ಶ್ರಮ ಪಡ್ತಾ ಇರ್ತೀರ, ಆ ಶ್ರಮಕ್ಕೆ ನಿಮ್ಗೆ ಯಾವುದೇ ರೀತಿಯೂ ಫಲ ಸಿಗೋದಿಲ್ಲ. ಶ್ರಮ ನೀವು ಎಷ್ಟು ಎಫರ್ಟ್ ಹಾಕ್ತೀರ ಅಷ್ಟು ಇನ್ನೂ ಒಳ್ಳೇದೇ ಆಗುತ್ತೀವಿ, ವಿನಃ ಯಾವುದೇ ರೀತಿ ಕೆಟ್ಟದ್ದಾಗೋದಿಲ್ಲ. ನೀವು ಶಿವನ ಪೂಜೆ ಮಾಡ್ತಾ ಹೋದಷ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇನ್ನೂ ಏನೋ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಮಸ್ಕಾರ.